ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಐಕನ್ ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಸೋ ದಟ್ ಕ್ಷಣಾರ್ಧದಲ್ಲೇ ಹೊಸ ವಿಡಿಯೋಗಳ ಅಪ್ಡೇಟ್ ಪಡಿಬಹುದು. ಸಮೀರ್ ಆಚಾರ್ಯ ಮೇಲೆ ಕೈ ಮಾಡಿದ ಪರಿಣಾಮವಾಗಿ ಶಿಕ್ಷೆ ಎಂಬಂತೆ ಸಂಯುಕ್ತಾರನ್ನ ಬಿಗ್ ಬಾಸ್ ಮನೆಯಿಂದ ನಿನ್ನೆ ಹೊರಕಳಿಸಲಾಯಿತು. ಪ್ರತಿದಿನದ ಟಾಸ್ಕ್ ನಂತೆ ನಿನ್ನೆಯೂ ಸ್ಪರ್ಧಿಗಳಿಗೆ ಟಾಸ್ಕ್ ಒಂದನ್ನು ನೀಡಲಾಗಿತ್ತು. ಅದರಂತೆ ಮಹಿಳಾ ತಂಡ ಹಾಗೂ ಪುರುಷ ತಂಡದ ಸ್ಪರ್ಧಿಗಳಿಗೆ ದಾರ ಕಟ್ಟಿದ ಗೋಪುರವನ್ನು ನೀಡಲಾಗಿತ್ತು. ಪುರುಷ ಸ್ಪರ್ಧಿಗಳು ಮಹಿಳಾ ಸ್ಪರ್ಧಿಗಳ ಬಳಿ ಇರೋ ಗೋಪುರದ ದಾರವನ್ನ ಕತ್ತರಿಯಿಂದ ಕತ್ತರಿಸಬೇಕಿತ್ತು. ಈ ವೇಳೆ ತನ್ನನ್ನು ಸಮೀರಾಚಾರ್ಯ ಮುಟ್ಟಿದರು ಎಂದು ತಪ್ಪು ತಿಳಿದ ಸಂಯುಕ್ತ ಅವರ ಮೇಲೆ ಕೈ ಮಾಡಿದ್ರು. ಈ ಕಾರಣದಿಂದ ಟಾಸ್ಕ್ ಅರ್ಧಕ್ಕೆ ನಿಂತು. ಸಮೀರಾಚಾರ್ಯ ಹಾಗೂ ಸಂಯುಕ್ತರನ್ನು ಕನ್ಫೆಷನ್ ರೂಮ್ಗೆ ಕರೆದ ಬಿಗ್ ಬಾಸ್ ಇಬ್ಬರ ಹೇಳಿಕೆಗಳನ್ನು ಕೇಳಿದ್ರು. ಕಡೆಗೆ ಸಂಯುಕ್ತ ಭಾವಾವೇಶದಿಂದ ಸಮೀರ್ ಮೇಲೆ ಕೈ ಮಾಡಿದ್ದಾರೆಂದು ಬಿಗ್ ಬಾಸ್ ನಿರ್ಧರಿಸಿ ವೈಲ್ಡ್ ಕಾರ್ಡ್ ಮೇಲೆ ಬಂದಿದ್ದ ಸಂಯುಕ್ತರನ್ನು ಮನೆಯಿಂದ ಹೊರ ಹೋಗುವಂತೆ ಆದೇಶಿಸಿದರು. ಮನೆಯಿಂದ ಹೊರ ಹೋಗುವ ಮುನ್ನ ಸಂಯುಕ್ತ ಸಮೀರ್ ಬಳಿ ಕ್ಷಮೆ ಕೇಳಿದ್ರು. ಸಮೀರ್ ಕೂಡ ಸಂಯುಕ್ತರನ್ನ ಉದ್ದೇಶಿಸಿ, ಇನ್ನೊಮ್ಮೆ ಯಾರ ಬಳಿಯೂ ಹೀಗೆ ಕೋಪ ಮಾಡ್ಕೊಳ್ಬೇಡಿ ಅಂತ ಹೇಳಿ ಸಂಯುಕ್ತರನ್ನ ಮನೆಯಿಂದ ಬೀಳ್ಕೊಂಡ್ರು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಮರೆಯದೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರಿ ರಜನಿ ಎಕ್ಸ್ಪ್ರೆಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.